ನಮಸ್ಕಾರ, ನಾನು ಡಾಕ್ಟರ್ ಕಾವ್ಯ, MRR ನೇಚರ್ ಕ್ಯೂರ್ ಹಾಸ್ಪಿಟಲಲ್ಲಿ ಮೆಡಿಕಲ್ ಆಫೀಸರಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಇವತ್ತು ನಾವು ನಮ್ಮ ಹಾಸ್ಪಿಟಲಲ್ಲಿ ಮಾಡ್ತಾ ಇರೋವಂಥ ಒಂದು ಚಿಕಿತ್ಸೆ ಬಗ್ಗೆ ಮಾತಾಡೋಣ. ಮಣ್ಣನ್ನು ಬಳಸಿ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ. ಯಾಕೆ ಮಣ್ಣನ್ನು ಬಳಸ್ತೀವಿ ಅನ್ನೋದಾದರೆ, ಮಣ್ಣಲ್ಲಿ ಮಿನರಲ್ಸ್ ರಿಚ್ ಇರುತ್ತೆ ಮತ್ತು ಅದು ಕೂಲಿಂಗ್ ಎಫೆಕ್ಟ್ ಇರೋದ್ರಿಂದ ಅದನ್ನು ಬಳಸ್ತಾ ಇದ್ದೀವಿ. ನಮಗೆ ಬರುವಂಥ ಪೇಷಂಟ್ಸಿಗೆ ಎವ್ರಿ ಡೇ ಮಾರ್ನಿಂಗ್ ಅವರಿಗೆ ಮಡ್ ಪ್ಯಾಕ್ ಹಾಕ್ತೀವಿ ಹೊಟ್ಟೆ ಭಾಗಕ್ಕೆ ಮತ್ತು ಕಣ್ಣಿನ ಭಾಗಕ್ಕೆ. ಹೊಟ್ಟೆ ಭಾಗಕ್ಕೆ ಹಾಕುವಂಥ ಈ ಎರಡು ಮಡ್ಪ್ಯಾಕನ್ನು ನಾವು ಬಳಸೋ ಮುಂಚೆ ಒಂದು 10-12 ಅವರು ಆ ಮಣ್ಣನ್ನು ನೆನಹಾಕಿ ಮತ್ತು ಕಾಟನ್ ಬಟ್ಟೆ ಮೇಲೆ ಆ ಮಣ್ಣನ್ನು ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ಪ್ಯಾಕ್ ರೀತಿಯಾಗಿ ತಯಾರಿಸಿ ಎಲ್ಲ ಬರುವಂಥ ಪೇಷಂಟ್ಸಿಗೆ ಹಾಕ್ತೀವಿ. ಹೊಟ್ಟೆ ಭಾಗಕ್ಕೆ ಹಾಕುವಂಥ ಪ್ಯಾಕ್ ಬಂದು ನಿಮಗೆ ಒಬೆಸಿಟಿ ಇರ್ತಕ್ಕಂಥವ್ರಿಗೆ, ಮೆಟಬಾಲಿಸಮ್ ಇಂಪ್ರೂವ್ ಆಗೋಕ್ಕೆ, ಮತ್ತು ಯಾರಿಗೆ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರುತ್ತೆ, ಮಲಬದ್ಧತೆ ಸಮಸ್ಯೆ ಇರತಕ್ಕಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕಣ್ಣಿನ ಭಾಗಕ್ಕೆ ಏನಕ್ಕೆ ಹಾಕ್ತೀವಿ ಅಂದರೆ, ಈಗ ಎಲ್ರಿಗೂ ಸ್ಟ್ರೆಸ್ಫುಲ್ ಲೈಫ್ ಆಗಿದೆ ಮತ್ತು ಸ್ಕ್ರೀನ್ ಟೈಮ್ನ ನಾವು ಜಾಸ್ತಿ ನೋಡ್ತೀವಿ. ಮಕ್ಕಳು ಅಷ್ಟೇ, ತುಂಬ ಹೊತ್ತು ಬುಕ್ಸ್ ನೋಡೋದ್ರಿಂದನೂ ಅಷ್ಟೇ ಅವರಿಗೆ ಕಣ್ಣು ಸ್ಟ್ರೈನ್ ಆಗುತ್ತೆ. ಸೊ ಈ ರೀತಿ ಐ ಸ್ಟ್ರೈನನ್ನು ರೆಡ್ಯೂಸ್ ಮಾಡಲಿಕ್ಕೋಸ್ಕರ ನಾವು ಮಡ್ಪ್ಯಾಕನ್ನು ಕಣ್ಣಿನ ಭಾಗಕ್ಕೆ ಹಾಕ್ತೀವಿ. ಅದರಿಂದ ಕೂಲಿಂಗ್ ಎಫೆಕ್ಟ್ ಇರುತ್ತೆ ಆ್ಯಂಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗೋಕ್ಕೆ ಸಹಾಯವಾಗುತ್ತೆ. ಆ್ಯಂಡ್ ಇನ್ನೊಂದು ಮಡ್ ಬಾತ್ ಅಂತಲೇ ನಾವಿಲ್ಲಿ ಚಿಕಿತ್ಸೆಯನ್ನು ಕೊಡ್ತೀವಿ. ಅದರಲ್ಲಿ ಪೂರ್ತಿ ಶರೀರಕ್ಕೆ ಮಣ್ಣನ್ನು ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಲ್ಲಿಸೋದ್ರಿಂದ ಮಣ್ಣಲ್ಲಿ ಇರುವಂಥ ಮಿನರಲ್ಸ್ ನಿಮ್ಮ ಬಾಡಿಯಲ್ಲಿ ಅಬ್ಸರ್ವ್ ಆಗುತ್ತೆ. ಸೊ ಅದರಿಂದ ನಿಮ್ಮ ಚರ್ಮರೋಗದ ಸಮಸ್ಯೆ ಇರತಕ್ಕಂಥವ್ರಿಗೆ ತುಂಬ ಒಳ್ಳೆಯದು. ನಿಮ್ಮ ಹೇರ್ ಗ್ರೋತ್, ಈವನ್ ಹೇರ್ ಹೇರ್ ಹೆಲ್ತಿಗೆ, ಸ್ಕಿನ್ ಹೆಲ್ತಿಗೆ ತುಂಬ ಒಳ್ಳೆಯದು.